ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಈಗ ನಾನು ಬೆಂಗಳೂರಿನಲ್ಲಿ ಇರುವಂತಹ ವಿಧಾನಸೌಧನ ನೋಡೋಕ್ಕೆ ಬಂದಿದ್ದೀವಿ. ವಿಧಾನಸೌಧದಲ್ಲಿ ಏನು ಸ್ಪೆಷಲು ಅಂತ ನಿಮಗೆ ಎಲ್ರಿಗೂ ಗೊತ್ತಿರಬೇಕು. ನಮ್ಮ ಸಂವಿಧಾನ, ಸಂವಿಧಾನವನ್ನು ನೋಡಲಿಕ್ಕೆ ಪ್ರತಿಯೊಬ್ಬರೂ ನೋಡಲೇಬೇಕಾದಂತಹ ಈ ಸ್ಥಳನ ಒಮ್ಮೆ ನೋಡಿ ಎಂಜಾಯ್ ಮಾಡಿ. ಮತ್ತು ಕಟ್ಟಡ ನಿರ್ಮಾಣ 1952 1956 ತನಕ ಸತತವಾಗಿ 4 ವರ್ಷ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಇದರ ಮಹತ್ವ ಬಹಳ ಇದೆ. ಸೊ ಒಂದೊಂದಾಗಿ ಹೇಳ್ಕೋಬೇಕಾದ್ರೆ ಬಹಳನೇ ಹೇಳುವಂತಹ ವಿಚಾರವಿದೆ. ಇದನ್ನು ಕಟ್ಟಿದವರು ಶ್ರೀ ಕೆಂಗಲ್ ಹನುಮಂತಯ್ಯನವರು. ಇವರು ಅಂದಿನ ಮುಖ್ಯಮಂತ್ರಿಯಾಗಿ, ಮೈಸೂರಿನ ಮುಖ್ಯಮಂತ್ರಿಯಾಗಿ ಆಡಳಿತ ಕಾರ್ಯ ನಿರ್ವಹಿಸುವ ಸಮಯದಲ್ಲಿ ಇದನ್ನು ಕಟ್ಟಿದ್ದಾರೆ. ಆಡಳಿತ ಸಮಯದಲ್ಲಿ 1951 to 1956 ಎಸ್ ವಿನ ಆಡಳಿತವನ್ನು ಅವರು ಮಾಡಿದ್ದಾರೆ. ಸೊ ಆಡಳಿತದ ಮಹತ್ವವನ್ನು ಈ ಇತಿಹಾಸದಲ್ಲಿ ಎಂದೆಂದಿಗೂ ನಾವು ಮರೆಯದಂತೆ ಇರುವ ಇತಿಹಾಸದ ಸಾಧನೆಯನ್ನು ಮಾಡಿದ್ದಾರೆ. ಈ ಕಟ್ಟಡದ ಮೂಲಕ ನಾವು ಅವರನ್ನು ಸ್ಮರಿಸಬೇಕು ಮತ್ತು ಅವರನ್ನು ಎಂದಿಗೂ ನಮ್ಮ ಚರಿತ್ರೆಯಲ್ಲಿ ಮರೆಯುವಂತಹ ಕೆಂಗಲ್ ಹನುಮಂತಯ್ಯನವರು ನಾವು ನಮ್ಮ ವಿಧಾನಸೌಧದ ಚರಿತ್ರೆಯಲ್ಲಿ ಎಂದೆಂದಿಗೂ ಮರೆಯಲು ಅಂತಹ ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ. ಸೊ ಇದು ರಾತ್ರಿಯಲ್ಲಿ ನೋಡಲಿಕ್ಕೆ ಬಹಳ ಚೆಂದವಾಗಿರುತ್ತದೆ ಮತ್ತು ಅದೇ ಅದ್ಭುತವಾದಂಥ ಒಂದು ಕಲೆಯನ್ನುಳ್ಳುವ ಉಳ್ಳ ಒಂದು ಚಿತ್ರೀಕರಣ ಇದೆ. ಮತ್ತು ಇದು ನೋಡಲಿಕ್ಕೆ ಒಂದೊಂದು ಭಾಗವನ್ನು ನೋಡಲಿಕ್ಕೆ ಬಹಳನೇ ಸುಂದರವಾಗಿರುತ್ತದೆ. ನಾನು ಈ ರೋಡಲ್ಲಿ ಹೋಗ್ತಾ ಇದ್ದಂಗೆ ನೋಡಿದೆ. ಸೊ ತುಂಬ ಖುಷಿ ಅನ್ನಿಸ್ತು. ಬಹಳ ವರ್ಷಗಳ ಆದಮೇಲೆ ನಾನು ಈ ಸ್ಥಳಕ್ಕೆ ಬಂದಿದ್ದೀನಿ. ಸೊ ಅದರಿಂದ ಒಮ್ಮೆ ನಾನು ವಿಡಿಯೋ ಮಾಡಬೇಕಂದ್ಕೊಂಡು ವಿಡಿಯೋ ಮಾಡಿದೆ. ನೋಡಿ, ಈ ಕಟ್ಟಡ ಎಷ್ಟು ಅದ್ಭುತವಾಗಿದೆ. ಒಮ್ಮೆ ಆದರೂ ಜೀವನದಲ್ಲಿ ನಾವು ಈ ಕಟ್ಟಡವನ್ನು ಒಳಗಡೆ ಹೋಗಿ ನೋಡಲೇಬೇಕಾಗುತ್ತೆ. ಸೊ ಒಳಗಡೆ ಹೋಗಿ ನೋಡಲಿಕ್ಕಾಗಿಲ್ಲ ಅಂದ್ರೂ ಹೊರಗಡೆ ಆದರೂ ಬಂದು ನೋಡಬೇಕು. ಅಷ್ಟೇ ಅದ್ಭುತವಾದಂಥ, ಬಹಳ ಖುಷಿಯಾಗುತ್ತೆ. ನಾನು ವಿಧಾನಸೌಧ ಹತ್ರ ಬಂದು ನೋಡ್ತಾ ಇದ್ದೀನಿ ಅನ್ನೋದು ನಾನು ಬಾಲ್ಯದಲ್ಲಿ ನೋಡಿದ್ದೀನಿ. ಸೊ ಅದು ಸವಿ ನೆನಪುಗಳು ಅಂತ ಹೇಳ್ಬೋದು. ಸೊ ನಾನು 20 ವರ್ಷಗಳಾದಮೇಲೆ ಮತ್ತೆ ಇಲ್ಲಿ ವಿಧಾನಸೌಧ ಹತ್ರ ಬಂದಿರೋದು. ಸೊ ಖುಷಿ ಅನ್ನಿಸ್ತು. ತುಂಬಾ ಅಚ್ಚ ಹಸಿರಿನ ಒಂದು ವಾತಾವರಣ, ಮತ್ತು ಅಲ್ಲಿಗೆ ಹೋದರೆ ಅಷ್ಟೇ ಖುಷಿ ಅನಿಸುತ್ತೆ, ಮನಸ್ಸಿಗೆ ಅಷ್ಟೇ ತಂಪು ಅನಿಸುತ್ತೆ. ವಾತಾವರಣ ಸಿಗುತ್ತೆ, ಅಚ್ಚ ಹಸಿರಿನ ವಾತಾವರಣ. ಬಹಳ ಕಷ್ಟಪಟ್ಟು ಒಂದು 4 ವರ್ಷ ಸತತ ಪ್ರಯತ್ನದಿಂದ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿ ಇರುವ ಎಲ್ಲ ವೀಕ್ಷಕರು ಜೀವನದಲ್ಲಿ ಒಮ್ಮೆ ಆದರೂ ಈ ವಿಧಾನಸೌಧ ಕಟ್ಟಡವನ್ನು ನೋಡಲೇಬೇಕು.